ಜೂನ್ ಐದನೇ ತಾರೀಕು ಜ್ಯೇಷ್ಠ ಹುಣ್ಣಿಮೆ ಇರುತ್ತದೆ ಈ ಜ್ಯೇಷ್ಠ ಹುಣ್ಣಿಮೆಯನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಶಕ್ತಿಶಾಲಿಯಾದ ಹುಣ್ಣಿಮೆ ಎಂದು ಪರಿಗಣನೆ ಮಾಡಲಾಗಿದೆ ಈ ಹುಣ್ಣಿಮೆ ಮುಗಿದ ನಂತರ ಗ್ರಹಗಳ ಚಲನೆಯಿಂದಾಗಿ ಲಕ್ಷ್ಮೀದೇವಿಯ ದಿವ್ಯ ದೃಷ್ಟಿ ಈ ಐದು ರಾಶಿಯವರ ಮೇಲೆ ಬೀಳಲಿದೆ ಹಾಗೂ ಇವರ ಮನೆಗೆ ಲಕ್ಷ್ಮೀದೇವಿ ಪ್ರವೇಶ ಮಾಡಲಿದ್ದಾಳೆ ಇವರಿಗೆ ಇನ್ನೂ ಹತ್ತು ವರ್ಷಗಳ ಕಾಲ ಯಾವ ತೊಂದರೆಗಳು ಬರುವುದಿಲ್ಲ ರಾಜಯೋಗ ಪಡೆಯಲಿದ್ದಾರೆ ಹಾಗಾದರೆ ಆ ಐದು ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಲಕ್ಷ್ಮೀದೇವಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನು ಮಾಡಿಕೊಡುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ರಾಶಿಯವರ ಕುಟುಂಬದಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡುವವರಿಗೆ ತಮ್ಮ ಕೆಲಸದಲ್ಲಿ ಉತ್ತಮ ಲಾಭ ಸಿಗಲಿದೆ ನಿರುದ್ಯೋಗಿಗಳಿಗೆ ಮುಂದಿನ ಒಂದು ತಿಂಗಳ ಒಳಗಾಗಿ ಒಳ್ಳೆಯ ಉದ್ಯೋಗ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಸ್ವಲ್ಪ ಶ್ರಮಪಟ್ಟು ಪ್ರಯತ್ನ ಮಾಡಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಲಕ್ಷ್ಮೀದೇವಿಯನ್ನು ನೆನೆದು ಪ್ರಾರಂಭಿಸಿ ಲಕ್ಷ್ಮೀದೇವಿ ನಿಮಗೆ ಒಲಿಯುತ್ತಾಳೆ ನೌಕರಿಯ ದೃಷ್ಟಿಯಿಂದ ನೋಡುವುದಾದರೆ ಈ ಎಲ್ಲಾ ರಾಶಿಯವರಿಗೆ ಮುಂದಿನ ದಿನಗಳು ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸದ ಕಡೆ ಸಂಪೂರ್ಣ ಗಮನ ನೀಡಲು ಸಾಧ್ಯವಾಗುತ್ತದೆ ಇನ್ನು ಕೆಲಸದ ಜಾಗದಲ್ಲಿ ವಾತಾವರಣವು ನಿಮಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಬಾಸ್ ಹಾಗೂ ಸಹೋದ್ಯೋಗಿಗಳ ಬೆಂಬಲ ನಿಮಗೆ ದೊರೆಯುವುದು ಕುಟುಂಬದ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ನೀವು ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಪಡೆಯಬಹುದು ಮತ್ತು ಅವರ ಜೀವನವು ಹೊಸ ದಿಕ್ಕಿನಲ್ಲಿ ಚಲಿಸುತ್ತದೆ ನಿಮ್ಮ ವ್ಯವಹಾರವು ಯಶಸ್ಸಿನ ಎತ್ತರವನ್ನು ಮುಟ್ಟುತ್ತದೆ ಕೆಲವು ನಿರ್ಗತಿಕ ಜನರಿಗೆ ಸಹಾಯ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಪ್ರತಿಭೆ ಮತ್ತು ಕೌಶಲ್ಯ ಬಲಗೊಳ್ಳುತ್ತದೆ ಹಲವು ವರ್ಷಗಳಿಂದ ಅಂಟಿಕೊಂಡಿರುವ ಕೆಲಸ ಆಗಬಹುದು ಆಡಳಿತ ಮತ್ತು ಅಧಿಕಾರದ ಸಂಪೂರ್ಣ ಬೆಂಬಲವಿರುತ್ತದೆ ನಿಮ್ಮ ಕಳೆದು ಹೋದ ಪ್ರೀತಿಯನ್ನು ಸಹ ನೀವು ಕಾಣಬಹುದು ನಿಮ್ಮ ಮುಂದಿನ ದಿನವು ಲಾಭದ ದೃಷ್ಟಿಕೋನದಿಂದ ಬಹಳ ಲಾಭದಾಯಕವಾಗಿದೆ ಮತ್ತು ಇಂದು ರಾತ್ರಿ ಕೆಲವು ಉತ್ತಮ ಪ್ರಯೋಜನಗಳನ್ನು ಪಡೆಯಲಿದೆ ಶನಿದೇವನ ಕೃಪೆಯಿಂದ ನಿಮ್ಮ ಎಲ್ಲ ಸಂಕಷ್ಟ ಕೊನೆಗೊಳ್ಳುತ್ತವೆ ಮುಂದಿನ ದಿನಗಳಲ್ಲಿ ವ್ಯವಹಾರದಲ್ಲಿ ಸಹ ಕೆಲಸಗಾರರ ಬೆಂಬಲವನ್ನು ಸಹ ನೀವು ಹೊಂದಿರುತ್ತೀರಿ ಮುಂಬರುವ ದಿನಗಳು ನಿಮಗೆ ಸ್ಮರಣೀಯವಾಗಿರಲಿವೆ ವ್ಯಾಪಾರ ಮತ್ತು ವ್ಯವಹಾರವು ಹೆಚ್ಚಿನ ಹಣಕ್ಕೆ ಪ್ರಯೋಜನವನ್ನು ನೀಡುತ್ತದೆ ನ್ಯಾಯಾಲಯದ ಪ್ರಕರಣಗಳಿಂದ ಪರಿಹಾರ ಸಿಗಲಿದೆ ನಿಮ್ಮ ಪ್ರತಿಯೊಂದು ಆಸೆ ಈಡೇರುವಂತೆ ಕಾಣುತ್ತವೆ ಹೊಸ ಆದಾಯದ ಮೂಲಗಳು ಅಭಿವೃದ್ಧಿಗೊಳ್ಳುತ್ತವೆ ಕೆಲವು ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ನೀವು ಉತ್ತಮ ಅವಕಾಶಗಳನ್ನು ಸಹ ಪಡೆಯಬಹುದು ನೀವು ಪ್ರೀತಿಯ ಜೀವನದ ಉತ್ತಮ ಸಂತೋಷವನ್ನು ಪಡೆಯುತ್ತೀರಿ ಎಲ್ಲ ಯೋಗಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮೇಷರಾಶಿ ಕನ್ಯಾ ರಾಶಿ ಕುಂಭರಾಶಿ ರಾಶಿ, ಮತ್ತು ಧನುರಾಶಿ ಎಲ್ಲರೂ ಕೂಡ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ಎಂದು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ